ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗರುಡು ವಿಹಾರಿ ಚಾನಲ್. ನಮ್ಮ ಸನಾತನ ಭಾರತೀಯರ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬಳಸಿದಂತಹ ಮತ್ತೊಂದು ಸಿರಿಧಾನ್ಯಗಳಲ್ಲಿ ಒಂದಾದ ಅಮೂಲ್ಯವಾದ ಹಾಗೂ ಆರೋಗ್ಯಯುತವಾದ ಬೆಳೆಯ ಬಗ್ಗೆ ನಾನು ನಿಮಗೆ ಇಂದು ಪರಿಚಯ ಮಾಡಿಸುತ್ತೇನೆ. ಇದು ನೋಡಿ, ಇದು ನೋಡಿ, ಇದೆ. ಇದರ ಹೆಸರು ಸಜ್ಜೆ. ಹಳ್ಳಿಗಳಲ್ಲಿರುವವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಆದರೆ ನಗರಗಳಲ್ಲಿ ನಮ್ಮ ಸಂಪ್ರದಾಯವನ್ನು ಮರೆತ ಬಹುಜನರಿಗೆ ಇದರ ಪರಿಚಯವೇ ಇಲ್ಲ. ನೋಡಿ ಎಷ್ಟು ಸೊಗಸಾಗಿದೆ ಈ ಸಜ್ಜೆ. ಜೋಳದ ತೆನೆಯ ಹಾಗೆ ಇರುತ್ತದೆ, ರಾಗಿ ಕಾಳಿಗಿಂತ ಸ್ವಲ್ಪ ದಪ್ಪವಾಗಿ ಬರುತ್ತದೆ. ಇದನ್ನು ನಮ್ಮ ಪೂರ್ವಜರು ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂತ ವಿಶೇಷ ಅಂದರೆ, ಇದು ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟ ಒಳ್ಳೆ ಆರೋಗ್ಯದ ಯುತವಾದ ಸಜ್ಜೆಕಾಳಿದು. ವಿಜ್ಞಾನಿಗಳು ಐದನ್ನು ಪಟ್ಟಿ ಮಾಡಿದ್ದಾರೆ. ಒಂದು ಸಜ್ಜೆ, ಕೊರಲು ಹಾಗೂ ಸಾಮೆ ಮತ್ತು ರಾಗಿ. ಇದರಲ್ಲಿ ನಾರಿನಂಶ ಹೆಚ್ಚಾಗಿ ಇರುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಿಪಿ, ಶುಗರ್ ಸರ್ವ ಕಾಯಿಲೆಗಳಿಗೂ ನಾವು ಆರೋಗ್ಯಯುತವಾದ ಆಹಾರ ಸೇವನೆಯಲ್ಲಿ ಇದು ಬಹಳ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇದೇ ಆ ಸಜ್ಜೆ. ವಿಜ್ಞಾನಿಗಳು ಇದನ್ನು ಸಿರಿಧಾನ್ಯಗಳ ಪಟ್ಟಿಗೆ ಸೇರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಹಾಗೂ ಆರೋಗ್ಯಕ್ಕೆ ಒಳ್ಳೆ ಪರಿಣಾಮಕಾರಿಯಾದ ಬಳಕೆ ಮಾಡಬಹುದಾದ ಆಹಾರ ಪದ್ಧತಿಯಲ್ಲಿ ಇದು ಒಂದು. ನಾವು ಮಾಡ್ರನ್ 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 ಅಂತ ಮುಂದೆ ಹೋಗ್ತಾ ಇದ್ರೆ, ಆದರೆ ನಮಗೆ ಗೊತ್ತಿಲ್ಲ, ನಾವು ಬಹಳಷ್ಟು ಹಿಂದೆ ಬಿದ್ದಿದ್ದೇವೆ. ಯಾವುದೇ ಕಾಯಿಲೆಗಾದರೂ ಸರಿ, ಈ ಸಿರಿಧಾನ್ಯಗಳ ಬಳಕೆಯಿಂದ ಎಲ್ಲ ಕಾಯಿಲೆಗಳನ್ನು ಹತೋಟಿಗೆ ತರಬಹುದು. ನಾನು ಈಗ ನಿಮಗೆ ನನಗೆ ಸಿಕ್ಕ ಒಂದು ಗಿಡವನ್ನು ನಾನು ನಿಮಗೆ ಪರಿಚಯ ಮಾಡಿಸುತ್ತಿದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಜೈ ಭಾರತ್, ಜೈ ಹಿಂದ್.